ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ತುಂಬ ಸಿಂಪಲ್ ಈಸಿ ರೆಸಿಪಿ, ಆಲೂ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನೋಡ್ತಿದ್ದ ಹಾಗೆ ಮಕ್ಳಿಗಂತೂ ತುಂಬಾ ಖುಷಿಯಾಗುತ್ತೆ. ಯಾಕೆ ಅಂದರೆ ಈ ಆಲೂಗಡ್ಡೆನ ನಾವು ಫಿಂಗರ್ ಚಿಪ್ಸ್ ಥರ ಕಟ್ ಮಾಡಿ ಮಾಡೋದ್ರಿಂದ ಅವ್ರಿಗಂತೂ ನೋಡಿದ ತಕ್ಷಣವೇ ಒಂಥರ ಖುಷಿ ಅನಿಸುತ್ತೆ, ಜೊತೆಗೆ ಏನೋ ಸ್ಪೆಷಲ್ ಆಗಿದೆ ಅಂತ ಅನಿಸುತ್ತೆ. ನೀವು ಲಂಚ್ ಬಾಕ್ಸ್ಗಾದರೂ ಪ್ಯಾಕ್ ಮಾಡ್ಬೋದು, ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಬೋದು. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸ್ಟೌವ್ ಆನ್ ಮಾಡಿಕೊಂಡು ಪಾತ್ರೆ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಕರಗಿ ಚೆನ್ನಾಗಿ ಎಲ್ಲ ಬಿಸಿಯಾಗಲಿ, ತುಪ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆಗ್ತಿದೆ ಹಾಗೆ 1 ಪಲಾವ್ ಎಲೆ, ಮೆಣಸು 1 7-8 ಕಾಳು, ಜೀರಿಗೆ 1/2 ಟೀಸ್ಪೂನು, ಲವಂಗ 3, ಚಕ್ಕೆ 1 ಚಿಕ್ಕ ಪೀಸು, ಇದೆಲ್ಲ ಹಾಕ್ಕೊಂಡು ಇದೆಲ್ಲ ಒಳ್ಳೆ ಘಮ ಬರೋವರೆಗೂ 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ. ಲೋ ಫ್ಲೇಮ್ ಮಾಡಿಕೊಂಡು ದಪ್ಪ ಸೈಜ್ದು 1 ಆಲೂಗೆಡ್ಡೆ, ಅಂದರೆ 1/2 ಕೆಜಿಗೆ ಒಂದು ಸ್ವಲ್ಪ ಕಮ್ಮಿ ಬರುವಂಥ ಆಲೂಗೆಡ್ಡೆನ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಇದನ್ನು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ಯೂಬ್ಸ್ ಆಕಾರದಲ್ಲಿ ಕಟ್ ಮಾಡ್ಕೋಬೇಡಿ, ಉದ್ದದ 3 ಇಂಚು ಉದ್ದದ ಲೆಕ್ಕದಲ್ಲಿ ಫಿಂಗರ್ ಚಿಪ್ಸ್ ಆಕಾರದಲ್ಲಿ ಕಟ್ ಮಾಡಿಕೊಂಡು ಇದನ್ನು ಫಸ್ಟ್ 1-2 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಆಲೂಗೆಡ್ಡೆ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ತಿದ್ದ ಹಾಗೆ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಉದ್ದುದ್ದಕ್ಕೆ 3 ಹಸಿಮೆಣಸಿನ್ಕಾಯಿನ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಮೀಡಿಯಮ್ ಸೈಜ್ ಈರುಳ್ಳಿ ಸ್ಲೈಸಸ್ಗಳ ಥರ ಕಟ್ ಮಾಡಿಕೊಂಡು ಹಾಕೋಬೇಕು. ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ. ಈರುಳ್ಳಿ ಎಲ್ಲ ಒಂಚೂರು ಸಾಫ್ಟ್ ಆಗ್ತಿದ್ದ ಹಾಗೆ 1 ಟೀಸ್ಪೂನಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಲೈಟಾಗಿ ಫ್ಲೇವರ್ಗೆ ಅಷ್ಟೇ ಇದೆ ಪುದೀನ ಸೊಪ್ಪು ಹಾಕೊಳ್ಳೋದು. ಇವಾಗ ಬಿಸಿ ನೀರು ಹಾಕೊಂಬಿಡೋಣ. ಇದಕ್ಕೆ 1 ಕಪ್ ಅಕ್ಕಿ ಉಪಯೋಗಿಸ್ತಾ ಇದ್ದೀನಿ. 1 ಕಪ್ಗೆ 2 ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಇದು ಕುದಿ ಬರೋದಕ್ಕೆ ಶುರು ಆಗಲಿ. ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ. ಇವಾಗ 1 ಟೀಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು, ಜೊತೆಗೇನೆ ಅಕ್ಕಿ ನೆನೆಸಿಟ್ಕೊಂಡಿರೋದು 1-20 ನಿಮಿಷ ಬಾಸುಮತಿ ರೈಸು, ಜೊತೆಗೆ ಮಾಮೂಲಿ ಸೋನಮಸೂರಿ ರೈಸು ಎರಡೂ ನೆನೆಸಿಟ್ಕೊಂಡಿದ್ದೆ. 1/2 ಕಪ್ ಬಾಸುಮತಿ, 1/2 ಕಪ್ ಸೋನಮಸೂರಿ. ನಿಧಾನವಾಗಿ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಮೊದಲು 5-6 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ಬಿಡೋಣ. ಲೋ ಫ್ಲೇಮ್ ಮಾಡ್ತಾ ಇದ್ದೀನಿ. 5 ನಿಮಿಷ ಆದ ನಂತರ ಮತ್ತೊಂದ್ಸಲ ಮಿಕ್ಸ್ ಮಾಡ್ಕೋಬೇಕು. 5 ನಿಮಿಷ ಆದಮೇಲೆ ಈ ಥರ ಇರುತ್ತೆ, ಅಂದರೆ ಅಕ್ಕಿಯೆಲ್ಲ ಕೆಳಗೊಟ್ಟೋಗ್ಬಿಟ್ಟಿರುತ್ತೆ, ಮೇಲ್ಗಡೆ ನೀರು ನಿಂತ್ಕೊಂಡ್ಬಿಟ್ಟಿರುತ್ತೆ. ಈ ಥರ ಒಂದ್ಸಲ ಈವನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಅಂದ್ಬಿಟ್ಟು ಪುನಃ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಇವಾಗ ಇನ್ನೊಂದು 5 ನಿಮಿಷ ಇದನ್ನು ಹಾಗೆ ಬೇಯಿಸ್ಕೊಳ್ಳೋಣ. ಇನ್ನೊಂದು 5 ನಿಮಿಷ ಆದಮೇಲೆ ನೋಡೋಣ. ನೋಡಿ, ಅದರಲ್ಲಿರೋವಂಥ ಕಂಪ್ಲೀಟ್ ನೀರಂಶ ಎಲ್ಲ ಹೋಗಿದೆ. ಇವಾಗ ಲಿಟ್ ಕ್ಲೋಸ್ ಮಾಡಿಕೊಂಡು 1 ನಿಮಿಷ ಆದ ನಂತರ ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ. ಅನ್ನ ಎಲ್ಲ ಚೆನ್ನಾಗಿ ಅರಳ್ಕೊಳ್ಳಿ ಅಲ್ಲೇ. 5 ನಿಮಿಷ ಆದ ನಂತರ ಲಿಡ್ ಓಪನ್ ಮಾಡ್ತಿದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ ಇದನ್ನು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಈವನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸರ್ವ್ ಮಾಡೋದಕ್ಕೆ ಆಲೂ ರೈಸ್ ರೆಡಿ ಇದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಆಲೂ ರೈಸ್ ಮಾಡ್ಕೋಬಹುದು ಅಂತ. ನೀವು ಇದನ್ನ ಲಂಚ್ ಬಾಕ್ಸ್ಗಾದ್ರೂ ಮಾಡ್ಕೋಬಹುದು, ಇಲ್ಲಾಂದ್ರೆ ಮಕ್ಳಿಗಂತೂ ಮಾಡಿಕೊಟ್ರೆ ಆ ಆಲೂಗೆಡ್ಡೆ ನೋಡ್ತಿದ್ದ ಹಾಗೆ ಓ ಫಿಂಗರ್ ಚಿಪ್ಸ್ ತರ ಅಂತ ಅನ್ಕೊಂಡು ಖುಷಿಯಾಗಿ ಒಂದು ಚೂರು ಮಿಕ್ಕಿಸಿದ ಹಾಗೆ ಎಲ್ಲಾನೂ ಖಾಲಿ ಮಾಡ್ತಾರೆ. ಇದನ್ನ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದ್ರಂತೂ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.